ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಮೃತಾಶೆಣೆ ಮಾತಾಡ್ತಿರೋರು. ಅಮೃತಾಶೆಣೆ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಟೈಮ್ ಬಂದು 5:47 ಆಗಿದೆ. ನಾವೀಗ ಹೊರಟಿದ್ದೇವೆ ಕಾರಣಗಿರಿ. ಬನ್ನಿ ಮಾತಾಡ್ತಾನೆ ಹೋಗೋಣ. ನಾವಿರೋದು ಕುಂದಾಪುರ. ಸೊ ಕುಂದಾಪುರದಿಂದ ಕಾರಣಗಿರಿಗೆ 75 ಕಿಲೋಮೀಟರ್ ಇದೆ. ಸಿದ್ದಾಪುರದಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕಂತ ಗಾಡಿನ ನಿಲ್ಲಿಸಿದ್ದೇವೆ. ಕುಂದಾಪುರದಿಂದ ಸಿದ್ದಾಪುರಕ್ಕೆ 30 ಕಿಲೋಮೀಟರ್ ಇದೆ. ಸುಖಸಾಗರ್ ಅಂತ ಹೋಟೆಲ್ ಹೆಸರು. ಇಲ್ಲಿನೇ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸಿ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೇವೆ. ಈಗ ಟೈಮ್ ಬಂದು 6:30. ನಾನು ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಇದ್ವಿ ಇಲ್ಲಿ. ಇಡ್ಲಿ ಸಾಂಬಾರ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಈಗ ನೀವು ನೋಡ್ಬೋದು ಎಲ್ಲನೇ ಬೆಳಕಾಗ್ತಾ ಇದೆ. ಹೋಟೆಲ್ನಿಂದ ವಾಪಸ್ ಹೋಗುವಾಗ ನಾಯಿಗಳು ಅಡ್ಡ ಹಾಕಿದ್ವು ನಮ್ಮನ್ನು. ಅದಕ್ಕೆ ಪಾಪ ಹಸಿವಾಗ್ತಾ ಇತ್ತು. ಈಗ ಬಿಸ್ಕೆಟ್ ಹಾಕಿದ ನಂತರ ನಮಗೆ ಹೋಗ್ಲಿಕ್ಕೆ ಬಿಟ್ಟು. ಬನ್ನಿ ಜರ್ನಿನ ಕಂಟಿನ್ಯೂ ಮಾಡೋಣ. ಈಗ ಸಿದ್ದಾಪುರದಿಂದ ಕಾರಣಗಿರಿಗೆ 48 ಕಿಲೋಮೀಟರ್ ಇದೆ. ಹೊರಗಡೆ ತುಂಬಾನೇ ಚಳಿ ಇದೆ. ಟ್ರಾಫಿಕ್ ಏನೂ ಇಲ್ಲ ರೋಡ್ನಲ್ಲಿ. ಎಲ್ಲ ಕಡೆ ಫಾಗ್ ಇರೋದ್ರಿಂದ ರೋಡ್ ಸರಿಯಾಗಿ ಕಾಣ್ತಾನೇ ಇಲ್ಲ. ಈ ಟೈಮ್ನಲ್ಲಿ ಜರ್ನಿ ಮಾಡಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ನನಗೆ ವಿಂಟರ್ ಸೀಸನ್ ಅಂದರೆ ತುಂಬಾನೇ ಇಷ್ಟ ಆಗುತ್ತೆ. ನಮ್ಮ ನೇಚರ್ ನೋಡಲಿಕ್ಕೆ ಇನ್ನೂ ಖುಷಿ ಆಗುತ್ತೆ. ಇದಕ್ಕೋಸ್ಕರನೇ ನನ್ನ ಹಸ್ಬೆಂಡ್ ಮಾರ್ನಿಂಗ್ ಬೇಗ ರೆಡಿ ಆಗಲಿಕ್ಕೆ ಹೇಳಿದ್ದು. ಈಗ ಟೈಮ್ ಬಂದು 6:57 ಆಯಿತು. ಇಲ್ಲಿ ಸನ್ರೈಸ್ ಆಗ್ತಿರೋದು ನೀವು ಕಾಣಬಹುದು. ಸೂರ್ಯ ಅಸ್ತವೇ ಆಗಿರಲಿ ಅಥವಾ ಸೂರ್ಯ ಉದಯವೇ ಆಗಿರಲಿ, ನೋಡಲು ಬಲು ಚೆಂದ. ಅಮೃತ ಅಂದ್ರೆ ನಾನೇ, ಇವರು ನನ್ನ ಹಸ್ಬೆಂಡ್.
ಇಲ್ಲಿ ಸೇತುವೆ ಪಕ್ಕದಲ್ಲಿ ಒಂದು ನದಿ ಇದೆ. ಈ ಫಾಗ್ನಿಂದ ತುಂಬನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಇದರ ಮಧ್ಯದಲ್ಲಿ ಸೂರ್ಯನ ಕಿರಣ ಹೊರಗಡೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ, ಮನಸ್ಸಿಗೆ ತುಂಬನೇ ಹಿತ ಕೊಡುತ್ತೆ. ಈ ಕಾಡಿನ ಮಧ್ಯೆ ರೋಡಿನಲ್ಲಿ ಮುಂಜಾನೆ ಹೋಗೋದ್ರಿಂದ ಎಲ್ಲ ಚೆನ್ನಾಗಿರುವ ದೃಶ್ಯ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೇನು ಕಾರಣಗಿರಿ ಟೆಂಪಲ್ ರೀಚ್ ಆಗ್ತಾ ಇದ್ದೇವೆ. ನೋಡಿ, ಇದೇ ಕಾರಣಗಿರಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ. ಹೊರಗಡೆ ಈ ರೀತಿಯಾಗಿ ಕಾಣುತ್ತೆ. ಮುಂಜಾನೆ ಈಗ 8 ಗಂಟೆ, ಆದ್ರೂ ಇಲ್ಲಿ ಕತ್ತಲೆ ಇದೆ. ಯಾಕಂದ್ರೆ ಕಾಡಿನ ಮಧ್ಯದಲ್ಲಿ ಇರೋದ್ರಿಂದ ಸೂರ್ಯನ ಬೆಳಕಿನ ಕಿರಣ ಲೇಟ್ ಆಗಿ ಬರುತ್ತೆ, ಆದ್ರೆ ಚಳಿ ಮಾತ್ರ ಕಂಡಪಟ್ಟೆ ಇದೆ. ಈ ದೇವಸ್ಥಾನದ ಗೋಪುರ ತುಂಬಾನೇ ದೊಡ್ಡದಾಗಿದೆ ಮತ್ತೆ ತುಂಬಾನೇ ಚೆನ್ನಾಗಿದೆ ಅಲ್ವಾ? ಈ ಹೊರಗಡೆನೆ ದೇವಸ್ಥಾನ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಒಳಗಡೆ ಇನ್ನಿಷ್ಟು ಚೆನ್ನಾಗಿರ್ಬೇಕು ಅಲ್ವಾ? ಈ ದೇವಸ್ಥಾನದ ಬಾಗಿಲು ತುಂಬಾನೇ ದೊಡ್ಡದಾಗಿದೆ. ದೇವಸ್ಥಾನದ ಒಳಗಿನ ಗೋಡೆಗಳು ತುಂಬಾನೇ ಸುಂದರವಾಗಿ ಗ್ಲಾಸ್ ಪೀಸ್ಗಳಿಂದ ಅಂಟಿಸಿ ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಸೂರ್ಯಕಿರಣ ಯಾವ ರೀತಿ ಒಳಗೆ ಬರ್ತಾ ಇದೆ ಅಂತ. ನಾನಂತೂ ಇಷ್ಟು ಚೆನ್ನಾಗಿರುವ ಟೆಂಪಲ್ ಮೊದಲೇ ಬಾರಿ ನೋಡ್ತಾ ಇರೋದು. ಬನ್ನಿ, ಇನ್ನು ಮುಂದಕ್ಕೆ ಹೋಗೋಣ. ಇಲ್ಲಿ ನೋಡ್ಬೋದು ಗಣಪತಿಯ ವಿಗ್ರಹ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮಾತ್ರ ಇಲ್ಲಿ. ಬನ್ನಿ, ಇನ್ನು ಒಳಗಡೆ ಹೋಗೋಣ. ದೇವಸ್ಥಾನದ ಒಂದೊಂದು ಕಂಬಗಳಲ್ಲಿ ಕೂಡ ಗ್ಲಾಸ್ ವರ್ಕ್ ಕಾಣಿಸ್ತಾ ಇದೆ ಅಲ್ಲ. ಈ ದೇವಸ್ಥಾನದ ಬಗ್ಗೆ ಒಂದು ಕಥೆನೇ ಇದೆ, ಅದು ನಿಮಗೆ ನಾನಿವತ್ತು ಹೇಳ್ತೇನೆ. ಪುರಾಣ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳು ಈ ಸ್ಥಳದಲ್ಲಿ ಬಹುಕಾಲ ನೆಲೆ ನಿಂತು ಈಗಿನ ದೇಗುಲದ ಎದುರಿನ ಪುಷ್ಕರಣಿಯಲ್ಲಿ ವರ ಸಿದ್ಧಿವಿನಾಯಕ ಸ್ವಾಮಿಯ ವಿಗ್ರಹವನ್ನಿಟ್ಟು ಆರಾಧಿಸಿದರಂತೆ. ನಂತರ ಪುಷ್ಕರಣಿಯಿಂದ ಮೇಲ್ಭಾಗಕ್ಕೆ ತಂದು ಈಗಿರುವ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ನಾಂದಿ ಹಾಕಿಕೊಟ್ಟರಂತೆ. ರಾಮಾಯಣದಲ್ಲಿ ಶ್ರೀರಾಮನು ಸೀತೆಯನ್ನು ಕರೆತರಲು ಲಂಕೆಗೆ ಹೋಗುವಾಗ ಮಾರ್ಗದಲ್ಲಿ ಇಲ್ಲಿಗೆ ಬಂದು ಅಗಸ್ತ್ಯ ಮಹರ್ಷಿಗಳ ದರ್ಶನ ಪಡೆದು ಇಲ್ಲಿನ ವಿನಾಯಕನನ್ನು ಪೂಜಿಸಿದರಂತೆ. ಸೀತೆಯೊಂದಿಗೆ ಹಿಂತಿರುಗಿ ಬರುವಾಗ ಮತ್ತೊಮ್ಮೆ ಬಂದು ಪೂಜಿಸಿ ಹೋಗುವಂತೆ ಅಗಸ್ತ್ಯರು ಶ್ರೀರಾಮನಿಗೆ ಸೂಚಿಸಿದರಂತೆ. ರಾವಣಾದಿಗಳನ್ನು ಮರ್ದಿಸಿ ಸೀತೆಯೊಂದಿಗೆ ಅಯೋಧ್ಯೆಗೆ ಹಿಂತಿರುಗುವ ಸಂತಸದಲ್ಲಿ ಇದೇ ದಾರಿಯಲ್ಲಿ ಹಿಂತಿರುಗುತ್ತಿದ್ದ ಶ್ರೀರಾಮ ಅಗಸ್ತ್ಯರ ಮಾತನ್ನು ಮರೆತನು. ಮುಂದಕ್ಕೆ ಪ್ರಯಾಣಿಸುತ್ತಿದ್ದಂತೆ ಶ್ರೀರಾಮ
ಸಂಚರಿಸುತ್ತಿದ್ದ ಪುಷ್ಪಕ ವಿಮಾನಕ್ಕೆ ಬೃಹತ್ ಆಕಾರದ ಬೆಟ್ಟ ಅಡ್ಡ ನಿಂತಿತು. ಆಗ ಶ್ರೀರಾಮನು ಈ ಬೆಟ್ಟ ಅಡ್ಡವೇಕೆ ಎಂದನಂತೆ. ಆಗ ಜೊತೆಗಿದ್ದ ಲಕ್ಷ್ಮಣ ಅಗಸ್ತ್ಯರ ಮಾತನ್ನು ನೆನಪಿಸಿ ಸಿದ್ಧಿವಿನಾಯಕನನ್ನು ಪೂಜಿಸಲು ತಿಳಿಸಿದನಂತೆ. ನಂತರ ಶ್ರೀರಾಮ ಸೀತ ಸಹಿತನಾಗಿ ಬಂದು ಈ ದೇವರಿಗೆ ಪೂಜೆ ಸಲ್ಲಿಸಿ ಮುಂದೆ ಪ್ರಯಾಣ ಬೆಳೆಸಿ 2 ಕಿಮಿ ದೂರದ ಸ್ಥಳದಲ್ಲಿ ಶ್ರೀರಾಮಚಂದ್ರಪುರದಲ್ಲಿ ವಿಶ್ರಾಂತಿ ಉಳಿದನು. ಆತ ತಂಗಿದ್ದ ಆ ಸ್ಥಳ ಶ್ರೀರಾಮಚಂದ್ರಪುರ ಎಂದು ಪ್ರಸಿದ್ಧವಾಯಿತು. ಶಂಕರಾಚಾರ್ಯರ ಶಿಷ್ಯರಿಂದ ಈ ಸ್ಥಳದಲ್ಲಿ ಮಠ ಸ್ಥಾಪನೆಯಾಗಿ ಈಗ ಶ್ರೀರಾಮಚಂದ್ರಪುರ ಮಠ ಎಂದು ಪ್ರಸಿದ್ಧವಾಗಿದೆ. ಶ್ರೀರಾಮನಿಂದ ಕಿಂ ಕಾರಣಂ ಗಿರಿಹಿ ಎಂಬ ಉದ್ಗಾರದಿಂದ ಈ ಸ್ಥಳಕ್ಕೆ ಕಾರಣಗಿರಿ ಎಂಬ ಹೆಸರು ಉಳಿದುಕೊಂಡಿತು. ಕಿಂ ಕಾರಣಂ ಗಿರಿಹಿ ಎಂದರ ಅರ್ಥ ಏನಂದ್ರೆ, ಶ್ರೀರಾಮ ಸಂಚರಿಸುತ್ತಿದ್ದ ಪುಷ್ಪಕ ವಿಮಾನಕ್ಕೆ ಬೃಹತಾಕಾರದ ಬೆಟ್ಟ ಅಡ್ಡ ನಿಂತಿತ್ತಲ್ಲ, ಆ ಸಮಯದಲ್ಲಿ ಶ್ರೀರಾಮನು ಈ ಬೆಟ್ಟ ಯಾಕೆ ಅಡ್ಡಕ್ಕೆ ನಿಂತಿದೆ ಎಂಬ ಕ್ವಶನ್ ಅನ್ನು ಮಾಡಿದ್ರಲ್ಲ, ಅದಕ್ಕೋಸ್ಕರನೇ ಇದಕ್ಕೆ ಕಾರಣಗಿರಿ ಎಂಬ ಹೆಸರು ಉಳಿದುಕೊಂಡಿತು. ಪ್ರತಿ ವರ್ಷ ರಾಮನವಮಿಯಂದು ರಾಮಚಂದ್ರಪುರ ಮಠದಲ್ಲಿ ಮಹಾರಥೋತ್ಸವ ಜರುಗುತ್ತದೆ. ರಥೋತ್ಸವದ ಹಿಂದಿನ ದಿನ ಶ್ರೀರಾಮ ದೇವರ ಉತ್ಸವ ಮೂರ್ತಿಯ ಪಲ್ಲಕ್ಕಿಯಲ್ಲಿ 2 ಕಿಲೋಮೀಟರ್ ದೂರದ ಈ ದೇಗುಲಕ್ಕೆ ಆಗಮಿಸಿ ಪೂಜೆ ನಡೆಯುತ್ತದೆ. ಇದು ಶ್ರೀರಾಮನಿಗೂ ಇಲ್ಲಿನ ವಿನಾಯಕನಿಗೂ ಇರುವ ಸಂಬಂಧದ ಕುರುಹಾಗಿದೆ. ಇತ್ತೀಚೆಗೆ ವರ್ಷಾನುವರ್ಷ ಸತತ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿರುವ ಈ ದೇಗುಲ ದಿನಂಪ್ರತಿ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಾ ಇದೆ. ಪ್ರತಿ ಸಂಕಷ್ಟಿಯಂದು 48 ಕಾಯಿಗಳಿಗೆ ಕಡಿಮೆಯಲ್ಲದಷ್ಟು ಸಾಮೂಹಿಕ ಗಣಹವನ ನಡೆಯುತ್ತಾ ಇರುತ್ತದೆ. ದೇಗುಲದ ಆವರಣದಲ್ಲಿ ಸುಜ್ಜಿತ ಕಲ್ಯಾಣ ಮಂಟಪವಿದ್ದು ಹಲವು ಶುಭ ಸಮಾರಂಭಗಳು ಜರುಗುತ್ತಾ ಇರುತ್ತದೆ. ದೇಗುಲದ ಸುತ್ತಲೂ ಸುಮಾರು 50 ಲಕ್ಷ ರು ಅಂದಾಜು ವೆಚ್ಚದ ಚಂದ್ರಶಾಲೆ ನಿರ್ಮಾಣ ಕಾರ್ಯ ನಡೆಯುತ್ತಾನೆ ಇದೆ. ನಾವು ಬೆಳಿಗ್ಗೆ ಬೆಳಿಗ್ಗೆ ಬರೋದ್ರಿಂದ ಈ ಗುಡಿಯ ಬಾಗಿಲು ಮಾತ್ರ ತೆರೆದಿರಲಿಲ್ಲ. ಈ ಗ್ಲಾಸ್ ವರ್ಕ್ ನಿಮ್ಗೆ ಯಾರು ಮಾಡಿದ್ರು ಅಂತ ತೋರಿಸ್ತೇವೆ ನೋಡಿ. ಕರಣ್ ಗ್ಲಾಸ್ ಆರ್ಟಿಸ್ಟ್ ಅಂತ, ಅವ್ರು ದೆಲ್ಲಿಯವರು, ಇವರೇ ಮಾಡಿದ್ದು ಇದನ್ನು. ಈಗ ನೋಡ್ಬೋದು ನೀವು, ಹೊರಗಡೆ ಬಿಸಿಲು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಟೈಮ್ 8:20 ಆಯ್ತು. ಆಗ ನಾನು ಕತೆ ಹೇಳಿದ್ದೆ ಅಲ್ಲ, ಇದೇ ನೋಡಿ ಅಗಸ್ತ್ಯ ತೀರ್ಥ ಅಂದ್ರೆ. ಇದು ಕೆರೆ ಇಲ್ಲಿದ್ದು, ಹಳೇಗಾಲದ ಕೆರೆ. ಫ್ರೆಂಡ್ಸ್, ಕಾರಣಗಿರಿ ಸಿದ್ಧಿವಿನಾಯಕ ಟೆಂಪಲ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ನಾವು ಮಾಲ್ಗುಡಿ ಮ್ಯೂಸಿಯಂಗೆ ಹೊರಡ್ತಾ ಇದ್ದೇವೆ. ಇದರ ವಿಡಿಯೋ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.